ಮಾಯಾ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ವೆನಿಲಾ ಕೇಕ್ ಯಾಕೆ ಇವತ್ತು ಮಾಡೋಣ ಅನ್ಕೊಂಡಿದ್ದೀನಿ ಅಂದರೆ, ಇದನ್ನ ಐಸ್ ಕೇಕ್ ಅಂತ ಕರೀತಾರೆ ಅಥವಾ ಪೇಸ್ಟ್ರಿ ಅಂತಲೂ ಕೂಡ ಕರೀತಾರೆ. ನನಗೆ ಒಂದು ಚಿಕ್ಕ ಆಸೆ ಇದೆ, ಚಿನ್ನಿ ಮಾತ್ರ ಕೇಕ್ ಮ್ಯಾಶ್ ಮಾಡ್ಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಅದು ಬರ್ತ್ಡೇಗೆ ಮಾಡ್ತೀವಲ್ವ ಸಾಧಾರಣವಾಗಿ, ಬಟ್ ಬರ್ತ್ಡೇಯಲ್ಲಿ ಅಲ್ಲಿ ಮಾಡೋಕ್ಕಾಗಲಿಲ್ಲ, ಅದನ್ನೇ ನಾನು ಮನೇಲಿ ಮಾಡೋಣ ಅಂತ. ಹೆಂಗಿದ್ರು ನಾನು ಕೇಕ್ಗಳೆಲ್ಲ ಮಾಡ್ತಾ ಇರ್ತೀನಲ್ವ, ಸೊ ನಾನೇ ಸಿನಿಮಾಗೆ ಒಂದು ಕೇಕ್ ಮಾಡೋಣ ಅಂತ ಅಂದ್ಕೊಂಡೆ. ಇವತ್ತು ನೋಡೋಣ ಅವಳಿಗೆ ಇಷ್ಟ ಆಗತ್ತೋ ಇಲ್ಲ ಗೊತ್ತಿಲ್ಲ. ನಾರ್ಮಲಾಗಿ ಅವಳು ಸ್ವೀಟ್ ಎಲ್ಲ ಕಡಿಮೆನೇ ತಿಂತಾಳೆ, ಬಟ್ ಕೇಕ್ ಮ್ಯಾಶ್ ಅಲ್ವಾ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಈ ಥರ ರೆಡಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಹಾಗೆ ನಿಮಗೆ ಈ ರೆಸಿಪಿ ಫುಲ್ ಡಿಟೇಲ್ ಆಗಿ ನೋಡಿದ್ರೆ ನೀವು ಕೂಡ ಈಸಿಯಾಗಿ ಮನೇಲೇ ಮಾಡ್ಬೋದು. ಕಚ್ಚೋದೊಂದು ಕಲ್ತ್ಬಿಟ್ಟಿದ್ದಾಳೆ ಇವಾಗ. ಸೊ ಬನ್ನಿ ಈ ಕೇಕ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಮ್ಮ ಸಿನಿಮಾಗೋಸ್ಕರ. ಹೇಗೆ ಅನ್ನಿಸ್ತು ನಿಮಗೆ ಈ ಕಾನ್ಸೆಪ್ಟ್ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಕೇಕ್ ಮ್ಯಾಶ್ ವ್ಲಾಗ್ ಇದೆ ಅಲ್ವಾ, ಅದನ್ನು ನಾನು ಮಾಯಾಲೋಕದಲ್ಲಿ ಅಪ್ಲೋಡ್ ಮಾಡ್ತೀನಿ, ಅದನ್ನು ಮಿಸ್ ಮಾಡಿದೆ ನೋಡಿ. ಆ ಡೇ ಪೂರ್ತಿ ಹೇಗೆ ಪ್ರಿಪೇರ್ ಮಾಡಿದ್ವಿ, ಏನೆಲ್ಲ ನಡೀತು ಅನ್ನೋದೆಲ್ಲ ನೀವು ಆ ವ್ಲಾಗ್ನಲ್ಲಿ ನೋಡ್ಬೋದು. ಬನ್ನಿ ಈಗ ತಡ ಮಾಡಿದೆ ಈ ಕೇಕ್ ರೆಸಿಪಿನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈಗ ಫಸ್ಟು ಒಂದು ಮಿಕ್ಸಿಂಗ್ ಬೌಲ್ನ ತಗೊಳ್ಳಿ, ಇದರಲ್ಲಿ ಎರಡು ಮೊಟ್ಟೆನ ಹಾಕ್ತಾ ಇದ್ದೀನಿ. ನಿಮಗೆ ಒಂದು ವೇಳೆ ಮೊಟ್ಟೆ ಹಾಕೋದು ಬೇಡ ಅಂದ್ಕೊಂಡ್ರೆ ಮೊಟ್ಟೆ ಬದಲಾಗಿ ನೀವು ಅರ್ಧ ಕಪ್ನಷ್ಟು ಮೊಸರು ಅಥವಾ ಹಾಲನ್ನು ಬಳಸ್ಕೋಬೋದು. ಈ ರೀತಿ ಎರಡು ಮೊಟ್ಟೆನ ಒಡೆದ್ಬಿಟ್ಟು ಹಾಕ್ಕೊಂಡಾದ್ಮೇಲೆ ಈ ರೀತಿ ಬ್ಲೆಂಡರ್ನ ಬಳಸಿಬಿಟ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ನಿಮ್ಮ ಹತ್ರ ಈ ರೀತಿ ಬ್ಲೆಂಡರ್ ಇಲ್ಲ ಅಂದರೆ ಮಿಕ್ಸಿಯಲ್ಲೇ ಒಂದು ಮಿನಿಟ್ಟು ಈ ರೀತಿ ಗ್ರೈಂಡ್ ಮಾಡ್ಕೋಬೋದು. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇಲ್ಲಿ ಒಂದು ಅರ್ಧ ಕಪ್ನಷ್ಟು ಸಕ್ಕರೆ ಪುಡಿನ ತೊಗೊಂಡಿದ್ದೀನಿ. ನೀವು ಸಕ್ಕರೆ ಕೂಡ ಬಳಸ್ಕೋಬೋದು. ಸಕ್ಕರೆ ಪುಡಿ ಆದರೆ ನೀವು ಅರ್ಧ ಕಪ್ನಷ್ಟು ತೊಗೊಳ್ಳಿ, ಸಕ್ಕರೆ ಆದರೆ ನೀವು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ. ಸ್ವೀಟ್ ನಿಮ್ಮ ಟೇಸ್ಟ್ಗೆ ತಕ್ಕಂತೆ ನೀವು ಆ್ಯಡ್ ಮಾಡ್ಕೋಬೋದು. ನೋಡಿ, ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಈ ರೀತಿ ಬ್ಲೆಂಡ್ ಮಾಡ್ಕೋಬೇಕು. ನೆಕ್ಸ್ಟ್ ನಾನಿಲ್ಲಿ ಒಂದು ಕಾಲು ಕಪ್ನಷ್ಟು ಅಡುಗೆ ಎಣ್ಣೆನ ಬಳಸ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಸ್ವಲ್ಪವಾಗಿ ಹಾಕ್ಕೋತಾ ಬ್ಲೆಂಡ್ ಮಾಡ್ಕೊಳ್ಳಿ. ಈ ಥರ ನೀವು ಕಂಟಿನ್ಯೂ ಆಗಿ ಮಾಡಬೇಕಾಗಿಲ್ಲ, ಸ್ವಲ್ಪ ಸ್ವಲ್ಪ ಗ್ಯಾಪ್ ಇಟ್ಬಿಟ್ಟು ಬಿಟ್ಟು ಈ ರೀತಿ ಬ್ಲೆಂಡ್ ಮಾಡ್ಕೋಬೇಕು. ನೆಕ್ಸ್ಟು ನಾನು ವೆನಿಲಾ ಎಸೆನ್ಸ್ನ ತೊಗೊಂಡಿದ್ದೀನಿ, ಏಕೆಂದರೆ ಇವತ್ತು ವೆನಿಲಾ ಕೇಕ್ ಮಾಡ್ತಾ ಇರೋದ್ರಿಂದ ಎಸೆನ್ಸ್ ಮಾತ್ರ ಸ್ಕಿಪ್ ಮಾಡಬಾರ್ದು. ಸೊ ಆ ಫ್ಲೇವರ್ ಇರಬೇಕು ಕೇಕ್ನಲ್ಲಿ. ಅದಕ್ಕಾಗಿ ನಾನಿಲ್ಲಿ ಒಂದು ಟೀಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಹಾಕಿಬಿಟ್ಟು ಚೆನ್ನಾಗಿ ಮತ್ತೆ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಈ ರೀತಿ ನೀವು ಬೇಕು ಅಂದರೆ ಮಿಕ್ಸಿ ಜಾರ್ನಲ್ಲಿ ಎಲ್ಲದು ಒಟ್ಟಿಗೆ ಹಾಕಿಬಿಟ್ಟು ಈಗ ತೋರಿಸ್ತಾ ಇದ್ದೀನಲ್ವ, ಎಲ್ಲ ಪದಾರ್ಥಗಳನ್ನು ಒಟ್ಟಿಗೆ ಬ್ಲೆಂಡ್ ಮಾಡ್ಕೋಬೋದು. ಇದು ಚೆನ್ನಾಗಿ ಕ್ರೀಮಿ ಕನ್ಸಿಸ್ಟೆನ್ಸಿ ಬರಬೇಕು. ಸೊ ನಾರ್ಮಲ್ ಕ್ರೀಮ್ ಯಾವ ಥರ ಇರುತ್ತಲ್ವ ಆ ಥರ ಆಗುತ್ತೆ, ಅಲ್ಲಿವರೆಗೂ ಬ್ಲೆಂಡ್ ಮಾಡ್ಕೊಳ್ಳಿ. ಒಂದು 3 ನಿಮಿಷದಲ್ಲೇ ನಿಮಗೆ ಚೆನ್ನಾಗಿ ಪರ್ಫೆಕ್ಟಾಗಿ ಕ್ರೀಮ್ ಥರ ಆಗಿಬಿಡತ್ತೆ. ಈಗ ಇದು ರೆಡಿಯಾಗಿದೆ. ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ಒಂದ್ಸಲ ಜರಡಿ ಇಟ್ಕೊಳ್ಳೋಣ. ನಾನಿಲ್ಲಿ 1 ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನೋಡಿ, ನೀವು ಯಾವುದೇ ಕೇಕ್ ಮಾಡುವಾಗ ಒಂದ್ಸಲ ಈ ರೀತಿ ಜರಡಿ ಇಟ್ಕೊಂಬಿಡಿ. 1/2 ಟೀಸ್ಪೂನಷ್ಟು ಬೇಕಿಂಗ್ ಪೌಡರ್, 1/4 ಟೀಸ್ಪೂನಷ್ಟು ಬೇಕಿಂಗ್ ಸೌಡನ ಹಾಕಿ ಚೆನ್ನಾಗಿ ಜರಡಿ ಇಟ್ಕೋಬೇಕು.
ಆಯಿಲ್ ಇಲ್ಲದೇನೆ ಮಾಡಬಹುದು. ಇದು ಆಲ್ ಇನ್ ಒನ್ ಏರ್ ಫ್ರೈಯರ್ ಆಗಿದೆ. ಇದರಲ್ಲಿ ಓವೆನ್, ಓಟಿಜಿ, ಟೋಸ್ಟರ್ ಮತ್ತು ಏರ್ ಫ್ರೈಯರ್ನ ಎಲ್ಲ ಫಂಕ್ಷನ್ಗಳು ಇದರಲ್ಲಿರುತ್ತೆ. ತುಂಬ ಜನರು ಫ್ರೈಡ್ ಫುಡ್ ತಿನ್ನಲಿಕ್ಕೆ ತುಂಬಾ ಇಷ್ಟಪಡ್ತಾರೆ, ಆದರೆ ಅದರಲ್ಲಿ ಬಳಸಿರ್ತಕ್ಕಂಥ ಎಣ್ಣೆಯಿಂದಾಗಿ ಅವರು ತಿನ್ನೋದೇ ಬೇಡ ಅಂತ ಹೇಳಿ ಬಿಟ್ಬಿಟ್ಟಿರ್ತಾರೆ. ಆದರೆ ಇವಾಗ ನಿಮ್ಮ ಫೇವ್ರೇಟ್ ಫ್ರೈಡ್ ಫುಡ್ಡನ್ನು ನೀವು ಈಸಿಯಾಗಿ ತಿನ್ಬೋದು, ಏಕೆಂದರೆ ಎಣ್ಣೆ ಇಲ್ಲದೆ ಏರ್ ಫ್ರೈಯರ್ನಲ್ಲಿ ಅಡುಗೆ ಮಾಡೋದ್ರಿಂದ 85% ಲೆಸ್ ಫ್ಯಾಟ್ ಮತ್ತು ಕ್ಯಾಲರೀಸ್, ಫ್ಯಾಟ್ ಆ್ಯಂಡ್ ಕ್ಯಾಲೋರೀಸ್ ತುಂಬಾ ಕಡಿಮೆ ಇರುತ್ತೆ. ಇದರ ಕೆಪ್ಯಾಸಿಟಿ ಬಂದುಬಿಟ್ಟು 23 liters. ಸೊ ಇದರಲ್ಲಿ 12-inch ಪಿಜ್ಜಾ, 1 kg ಕೇಕ್ ಮತ್ತು 1 full ಚಿಕನ್ ಆರಾಮಾಗಿ ಮಾಡಬಹುದು. ಇದರಲ್ಲಿ 60 minutes ವರೆಗೂ ಟೈಮ್ ಸೆಟ್ ಮಾಡಬಹುದು. 230 degrees Celsius ವರೆಗೂ ಟೆಂಪರೇಚರ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಇದಕ್ಕೆ ಲೈಟ್ಗೂ ಕೂಡ ಸಪ್ರೇಟ್ ಬಟನ್ ಕೊಟ್ಟಿದ್ದಾರೆ. ಟೋಸ್ಟ್ಗೆ ಎಷ್ಟು ಡಾರ್ಕ್ನೆಸ್ ಬೇಕು ಅಂತ ಕೂಡ ಸೆಟ್ ಮಾಡ್ಕೋಬಹುದು, ಲೈಟಾ, ಮೀಡಿಯಮಾ, ಡಾರ್ಕಾ ಈ ರೀತಿ. ಇದರ ಜೊತೆಗೆ ಬೇಕ್ ಪ್ಯಾನ್, ಏರ್ ಫ್ರೈಯರ್ ಬ್ಯಾಸ್ಕೆಟ್, ಕ್ರಂಪ್ ಟ್ರೇ, ವೈರ್ ರ್ಯಾಕ್ ಮತ್ತು ಹೋಲ್ಡರ್ ಕೂಡ ಕೊಟ್ಟಿರ್ತಾರೆ. ಜೊತೆಗೆ ರೆಸಿಪಿ ಬುಕ್ ಕೂಡ ಕೊಟ್ಟಿರ್ತಾರೆ. ಇದನ್ನ ಯೂಸ್ ಮಾಡೋದು ತುಂಬಾ ಸೇಫ್ ಅಂಡ್ ಸೆಕ್ಯೂರ್ ಕೂಡ ಆಗಿರುತ್ತೆ. ಹಾಗೆ ಗ್ಲಾಸ್ ಕೂಡ ತುಂಬಾ ಟ್ರಾನ್ಸ್ಪರೆಂಟ್ ಆಗಿದೆ, ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ನೀವು ಕೇಕ್ಸ್, ಮಫಿನ್ಸ್, ಬ್ರೆಡ್, ಸ್ಯಾಂಡ್ವಿಚ್, ಇನ್ನು ಅನೇಕ ರೀತಿಯಾದಂತಹ ರೆಸಿಪಿಗಳನ್ನ ಮಾಡ್ಕೋಬಹುದು. ಇದರಲ್ಲಿ 7 functions ಇರುತ್ತೆ: ಏರ್ ಫ್ರೈ, ಟೋಸ್ಟ್, ಬೇಕ್, ಬೇಕ್ ವಿತ್ ಫ್ಯಾನ್, ಬ್ರಾಯಿಲ್, ಬ್ರಾಯಿಲ್ ವಿತ್ ಫ್ಯಾನ್, ಕೀಪ್ ವಾರ್ಮ್ ಅಂತ 7 functions ಇರುತ್ತೆ. ಹಾಗೆ ನನಗೆ ತುಂಬ ಜನರು ಕೇಳ್ತಾ ಇದ್ರು ಯಾವ ಓವೆನ್ ತಗೋಬೇಕು ಅಂತ. ಸೊ OTG ತಗೋಬೇಕಾ ಅಥವಾ ಮೈಕ್ರೋವೇವ್ ತಗೋಬೇಕಾ ಅಂತ. ಸೊ ನನ್ನ ಪ್ರಕಾರ ಇದು ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಹೆಲ್ಪ್ ಆಯಿತು. ಎಸ್ಪೆಷಲಿ ನಾನು ಕೇಕ್ಸ್ ಮತ್ತು ಬೇಕಿಂಗ್ ಐಟಮ್ಸ್ ಎಲ್ಲ ಸಾಕಷ್ಟು ರೀತಿಯಾಗಿ ಮಾಡ್ತಾ ಇರ್ತೀವಲ್ವ, ಎಲ್ಲದೂ ಒಂದರಲ್ಲೇ ನಾವು ಮಾಡ್ಕೋಬಹುದು ಈಸಿಯಾಗಿ, ಅದು ಒಂದು ಬೆನಿಫಿಟ್ ಅಲ್ವಾ. ನಿಮಗೂ ಕೂಡ ಈ ಪ್ರಾಡಕ್ಟ್ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಮ್ಮೆ ಹೋಗಿಬಿಟ್ಟು ಚೆಕ್ ಮಾಡಿ. ಓವೆನ್ನ 180 degrees. ನೋಡಿ ಚೆನ್ನಾಗಿ ಈ ಥರ ಬ್ಲೆಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಟು ಬಿಟ್ಟು ಬ್ಲೆಂಡ್ ಮಾಡ್ಕೋಬೇಕು. ಇದಕ್ಕೇ 1/2 spoon ಸಕ್ಕರೆನ ಕೂಡ ಹಾಕೋತಾ ಇದ್ದೀನಿ. ಆಲ್ರೆಡಿ ವಿಪ್ಪಿಂಗ್ ಕ್ರೀಮ್ನಲ್ಲಿ ಸ್ವೀಟ್ ಇರುತ್ತೆ, ಅದೇ ಸ್ವಲ್ಪ ಕಮ್ಮಿ ಇರುತ್ತೆ, 2 spoon ಹಾಕಿದ್ರೆ ಸಾಕು. ಚೆನ್ನಾಗಿ ಬ್ಲೆಂಡ್ ಮಾಡೋಣ. ಈ ರೀತಿ ಥಿಕ್ಕಾಗಿ ಆಗಬೇಕು. ಸೊ ನಮಗಿದು ಕನ್ಸಿಸ್ಟೆನ್ಸಿ ಹೇಗೆ ಗೊತ್ತಾಗುತ್ತೆ ಅಂದರೆ,
ಈ ಕೇಕ್ನ ಐಸ್ ಕೇಕ್ ಅಂತ ಕರೀತಾರೆ, ಪೇಸ್ಟ್ರಿ ಅಂತ ಕರೀತಾರೆ. ಸೊ ಹಾಗಾಗಿ ನೀವು ಫ್ಲೇವರ್ ಯಾವುದು ಬೇಕೋ ಅದನ್ನು ನೋಡಿ ಹಾಕೋಬೋದು. ನಾನು ವೆನಿಲಾ ಹಾಕಿರೋದ್ರಿ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.